ಮನುಷ್ಯ ಸಂತತಿಯ ಮೊಟ್ಟಮೊದಲಿನ ಪೂರ್ವಜರು ಆಫ್ರಿಕಾ ಖಂಡದಲ್ಲಿ 2.5 ಮಿಲಿಯನ್ ವರ್ಷಗಳ ಹಿಂದೆ ಬದುಕಿದ್ದರು. ತದನಂತರ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಮನುಷ್ಯನು ಕಾಣಿಸಿಕೊಳ್ಳುತ್ತಾನೆ. ಭಾರತದಲ್ಲಿ ಸುಮಾರು 1.5 ಮಿಲಿಯನ್ ವರ್ಷಗಳಷ್ಟು ಹಿಂದಿನವರೆಗೂ ಮಾನವನ ಪ್ರಾಚೀನತೆಯನ್ನು ಗುರುತಿಸಬಹುದು. ಅವನು ಆ ವೇಳೆಗಾಗಲೇ ಭಾರತದ ಉಪಖಂಡದ ವಿಭಿನ್ನ ಪ್ರದೇಶಗಳಲ್ಲಿ ಪಸರಿಸಿದ್ದನು. ಶಿವಮೊಗ್ಗ ಪರಿಸರದಲ್ಲೂ ಕೂಡ ಮಾನವನ ಇತಿಹಾಸವು ಶಿಲಾಯುಗದ ಆದಿಯಿಂದಲೇ ಪ್ರಾರಂಭವಾಗುತ್ತದೆ. ಈ ಕಾಲವನ್ನು ಆದಿ ಹಳೆ ಶಿಲಾಯುಗ ಎನ್ನುತ್ತಾರೆ. ಮನುಷ್ಯನ ಇತಿಹಾಸವನ್ನು ಅವನ ಆಯುಧ ತಂತ್ರಜ್ಞಾನವನ್ನಾಧರಿಸಿ 3 ಯುಗಗಳನ್ನಾಗಿ ವಿಭಾಗಿಸಲಾಗಿದೆ. ಶಿಲಾಯುಗ, ಕಂಚಿನ ಯುಗ ಹಾಗೂ ಕಬ್ಬಿಣದ ಯುಗ. ಶಿಲಾಯುಗವನ್ನು ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ ಹಾಗೂ ಅಂತ್ಯ ಶಿಲಾಯುಗ ಎಂಬುದಾಗಿ ವಿಂಗಡಿಸಲಾಗಿದೆ. ಹಿಂದೆ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಒಬ್ಬ ಬ್ರಿಟಿಷ್ ಭೂವಿಜ್ಞಾನಿ ರಾಬರ್ಟ್ ಬ್ರೂಸ್ ಫುಟ್ ಎನ್ನುವರು ಈ ಪ್ರದೇಶದಲ್ಲೆಲ್ಲ ತಿರುಗಾಡಿದ್ದಾರೆ. ಅವರು ದಕ್ಷಿಣ ಭಾರತ ಮತ್ತು ಪಶ್ಚಿಮ ಭಾರತ ಇವೆರಡೂ ಪ್ರದೇಶಗಳನ್ನು ಕೂಲಂಕಷವಾಗಿ ಭೂವಿಜ್ಞಾನ ದೃಷ್ಟಿಯಿಂದ ಪರಿಶೀಲನೆ ಮಾಡಿದರು. ಅವರನ್ನು ದ ಫಾದರ್ ಆಫ್ ಇಂಡಿಯನ್ ಪ್ರೀ ಹಿಸ್ಟ್ರಿ ಅಂತ ನಮ್ಮಲ್ಲಿ ಹೇಳುವ ವಾಡಿಕೆ. ಅಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದೇ ವ್ಯಕ್ತಿ ಈ ದಿ ಕುಂಭಸೀಮ ಪ್ರದೇಶದಲ್ಲಿ ಅವರು ಸರ್ವೇಕ್ಷಣೆ ಮಾಡೋ ಕಾಲದಲ್ಲಿ ಇಲ್ಲೂ ಕೂಡ ಹಳೆ ಶಿಲಾ ಆಗಿದ ಅವಶೇಷಗಳು ದೊರೆತು. ಅಂದರೆ ಸುಮಾರು ಇತ್ತೀಚಿನ ವರ್ಷಗಳಲ್ಲಿ ಅಂದರೆ 1960ರಿಂದ ಈಚೆಗೆ ಶಿವಮೊಗ್ಗ ಜಿಲ್ಲಾ ಪ್ರದೇಶದಲ್ಲೂ ಕೂಡ ಇಂಥ ಶೋಧನೆಗಳು ಪ್ರಾರಂಭವಾದವು. ಭದ್ರಾ ಹಿನ್ನೀರಿನ ಪ್ರದೇಶದಲ್ಲಿ ಇತ್ತೀಚೆಗೆ ಕಂಡುಹಿಡಿಯಲಾದ ಅನೇಕ ಆದಿ ಹಳೆಯ ಶಿಲಾಯುಗದ ನೆಲೆಗಳು ಈ ಪ್ರದೇಶದಲ್ಲಿ ಆದಿಮಾನವನ ಚಟುವಟಿಕೆಗಳಿಗೆ ಸಾಕ್ಷಿಯಾಗಿವೆ. ಇವುಗಳಲ್ಲಿ ಕೆಲವು ನೆಲೆಗಳು ಮೂಲ ನೆಲೆಗಳಾಗಿದ್ದು ಲಕ್ಷಾಂತರ ವರ್ಷಗಳವರೆಗೆ ಮಣ್ಣಿನಲ್ಲಿ ಹುಗಿದುಕೊಂಡು ಇಂದು ಅದೇ ಸ್ಥಿತಿಯಲ್ಲೇ ನಮಗೆ ಸಿಗುತ್ತವೆ. ಭದ್ರಾ ಹಿನ್ನೀರಿನಲ್ಲಿ ಸಿಗುವ ಶಿಲಾಯುಧಗಳಿಗೆ ಬೇಕಾದ ಕಚ್ಚಾ ವಸ್ತುವನ್ನು ನದೀತಟದ ಉರುಟು ಕಲ್ಲುಗಳಿಂದ ಅಥವಾ ನೆಲೆಗಳ ಸಮೀಪದಲ್ಲೇ ಇರುವ ಕಲ್ಲಿನ ಡೈಕ್ಗಳಿಂದ ತೆಗೆದುಕೊಳ್ಳಲಾಗಿದೆ. ಆದಿ ಮಾನವನು ಇಲ್ಲಿನ ದಟ್ಟಡವಿಯಲ್ಲಿ ಇರುವ ಶಿಥಿಲ ಗ್ರಾನೈಟ್ ಶಿಲೆಗಳ ಮರಳು ನೆಲದ ಮೇಲೆ ತನ್ನ ಚಟುವಟಿಕೆಗಳನ್ನು ನಡೆಸಿದ್ದನು. ಅಷ್ಟರ ನಂತರ ಲಕ್ಷಾಂತರ ವರ್ಷಗಳವರೆಗೆ ಈ ನೆಲೆಗಳು ಸುಮಾರು 1 ಅಡಿಯಷ್ಟು ಹುಗಿದು ಹೋದವು. ದಶಕದಲ್ಲಿ ಭದ್ರಾ ಅಣೆಕಟ್ಟೆಯನ್ನು ನಿರ್ಮಿಸಿದ ನಂತರ ನೀರಿನ ಹೊಡೆತಕ್ಕೆ ಭೂಮಿಯ ಮೇಲ್ಮೈ ಸವಕಳಿ ಹೊಂದಿ ಆದಿ ಹಳೆ ಶಿಲಾಯುಗದ ಈ ನೆಲೆಗಳು ಮತ್ತೆ ಹೊರ ಜಗತ್ತಿಗೆ ತೆರೆದುಕೊಂಡವು. ಭದ್ರಾ ಜಲಾಶಯದ ಪ್ರದೇಶದಲ್ಲಿ ನಡೆಸಿದ ಅನ್ವೇಷಣೆಗಳಿಂದ ನಮಗೆ ಆದಿ ಹಳೆಯ ಶಿಲಾಯುಗದ ಆಯುಧ ಮಾದರಿಗಳು ಸಿಗುತ್ತವೆ. ಅವು ಚೂಪು ಕೊಡಲಿಗಳು, ಸೀಳು ಕೊಡಲಿಗಳು, ಹೆರೆಗತ್ತಿಗಳು, ಉಂಡೆಯಾಕಾರದ ತಿರುಳುಗಳು. ಈ ಆಯುಧಗಳನ್ನು ಕುವೆಂಪು ವಿಶ್ವವಿದ್ಯಾನಿಲಯದ ಇತಿಹಾಸ ಮತ್ತು ಪ್ರಾಕ್ತನ ಶಾಸ್ತ್ರ ವಿಭಾಗದ ಪ್ರಾಕ್ತನ ಶಾಸ್ತ್ರ ಮತ್ತು ಸಂಸ್ಕೃತಿ ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶಿಸಲಾಗಿದೆ. ಭದ್ರಾ ಜಲಾಶಯ ಪ್ರದೇಶದಲ್ಲಿ ನಡೆದಂತಹ ಪ್ರಾಗೈತಿಹಾಸಿಕ ಸಂಶೋಧನೆಯು
ಕರ್ನಾಟಕದ ಪ್ರಾಗ ಇತಿಹಾಸ ಸಂಶೋಧನೆಗೆ ಹೊಸ ತಿರುವನ್ನು ಕೊಟ್ಟಿದೆ. ಏಕೆಂದರೆ ಇದುವರೆಗೆ ಪ್ರಾಕ್ತನ ಶಾಸ್ತ್ರಜ್ಞರ ಅಭಿಮತದ ಪ್ರಕಾರ ಹಳೆ ಶಿಲಾಯುಗದ ಮನುಷ್ಯನು ಕರ್ನಾಟಕದ ಮಲೆನಾಡಿನ ದಟ್ಟ ಅರಣ್ಯಗಳಲ್ಲಿ ವಾಸವಾಗಿರಲಿಲ್ಲ, ಏಕೆಂದರೆ ಅಲ್ಲಿ ನಮಗೆ ಯಾವುದೇ ಆಧಾರ ಸಿಕ್ಕುತ್ತಿರಲಿಲ್ಲ. ಆದರೆ ಭದ್ರಾ ಜಲಾಶಯದ ಶಿಲಾಯುಧಗಳು ಈ ಒಂದು ಅಭಿಪ್ರಾಯವನ್ನು ಅಲ್ಲಗಳೆದಿವೆ. ಎರಡನೆಯದಾಗಿ, ಇದುವರೆಗೆ ಸಿಕ್ಕಿದಂತಹ ಹಳೆ ಶಿಲಾಯುಧ ಆಯುಧಗಳು ನಮಗೆ ಮಲಪ್ರಭಾ ನದಿ ತೀರ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲೇ ಸಿಕ್ಕಿವೆ, ಹಾಗೂ ಅವೆಲ್ಲ ಬಹುತೇಕವಾಗಿ ಮೂಲ ಸಂದರ್ಭದಿಂದ ಬೇರ್ಪಟ್ಟಿವೆ. ಅಂದರೆ ನದಿ ಅವುಗಳನ್ನು ಬಹುದೂರದಿಂದ ಕೊಚ್ಚಿಕೊಂಡು ಬಂದಿದ್ದರಿಂದ ಅವು ಸವಕಳಿಗೆ ಒಳಗಾಗಿವೆ. ಆದರೆ ಭದ್ರಾ ಜಲಾಶಯದಲ್ಲಿ ಸಿಕ್ಕಿದಂತಹ ಶಿಲಾಯುಧಗಳು ಮನುಷ್ಯನ ಚಟುವಟಿಕೆಯ ಮೂಲ ಸಂದರ್ಭದಲ್ಲಿ, ಅಂದರೆ ಮನುಷ್ಯನ ಕಾರ್ಯಗಳು, ಮನುಷ್ಯ ಕಾರ್ಯನಿರ್ವಹಿಸ್ತಾ ಇದ್ದಂಥ ಜಾಗದಲ್ಲೇ ಸಿಕ್ಕಿರೋದ್ರಿಂದ ಅವನ ಜೀವನ ವಿಧಾನವನ್ನು ತಿಳ್ಕೊಳ್ಳಿಕ್ಕೆ ಅತ್ಯಂತ ಮಹತ್ವದ ಆಧಾರಗಳಾಗಿವೆ. ಈ ಎರಡು ದೃಷ್ಟಿಯಿಂದ ಭದ್ರಾ ಜಲಾಶಯದ ಶಿಲಾಯುಧಗಳು ಅತ್ಯಂತ ಮಹತ್ವಪೂರ್ಣದವು ಅಂತ ಹೇಳಬಹುದು. ನವಶಿಲಾಯುಗವು ಪ್ರಾರಂಭವಾಗುವವರೆಗೆ ಮನುಷ್ಯನು ಬೇಟೆಯಾಡುವುದು ಹಾಗೂ ನೈಸರ್ಗಿಕ ಸಸ್ಯಾಹಾರವನ್ನು ಸಂಗ್ರಹಿಸುವುದರ ಮೂಲಕ ಜೀವನವನ್ನು ನಡೆಸಿದ್ದನು. ಅವನು ಗುಹೆಗಳಲ್ಲಿ, ಕಲ್ಲಿನ ಆಶ್ರಯಗಳಲ್ಲಿ ವಾಸಿಸುತ್ತಿದ್ದನು. ಆದರೆ ಸುಮಾರು 10,000 ವರ್ಷಗಳಿಂದ 5,000 ವರ್ಷಗಳ ಅವಧಿಯಲ್ಲಿ ಅವನು ಪಶುಸಂಗೋಪನೆ ಹಾಗೂ ಕೃಷಿಯಲ್ಲಿ ಪರಿಣಿತಿ ಹೊಂದಿದನು. ಇದು ನವಶಿಲಾಯುಗದ ಪ್ರಾರಂಭಕಾಲ. ಅವರು ಗುಡಿಸಲುಗಳನ್ನು ಕಟ್ಟುತ್ತಿದ್ದರು, ಮಡಿಕೆಯನ್ನು ಮಾಡುತ್ತಿದ್ದರು. ಈ ಕಾಲದ ಕಲ್ಲಿನ ಆಯುಧಗಳೆಂದರೆ ನುಣುಪು ಮಾಡಿದ ಕಲ್ಲಿನ ಕೊಡಲಿಗಳು, ಉಂಗುರಾಕಾರದ ಕಲ್ಲುಗಳು ಹಾಗೂ ಸೂಕ್ಷ್ಮ ಶಿಲಾಯುಧಗಳು. ತುಂಗ, ಭದ್ರ ಹಾಗೂ ತುಂಗಭದ್ರಾ ನದಿಗಳ ದಡದ ಮೇಲೆ ಅನೇಕ ನವಶಿಲಾಯುಗ ನೆಲೆಗಳು ಹಾಗೂ ಆಯುಧಗಳು ಸಿಕ್ಕಿವೆ. ಅವುಗಳಲ್ಲಿ ಹಳ್ಳೂರು, ಆನವೇರಿ, ಪಿಳ್ಳಂಗೇರಿ, ಬೆನಕನಹಳ್ಳಿ, ಹಾಡೋನಹಳ್ಳಿ, ಹೊಳೆಹಟ್ಟಿ, ಗುಡ್ಡೇಮರಡಿ, ಹೊಸಳ್ಳಿ, ಗೋಣಿಬೀಡು, ಬಿಆರ್ ಪ್ರಾಜೆಕ್ಟ್ ಪ್ರಮುಖವಾದವುಗಳು. ಸಾಗರ, ಹೊಸನಗರ, ತೀರ್ಥಹಳ್ಳಿಗಳ ಮಲೆನಾಡಿನ ಪ್ರದೇಶಗಳಲ್ಲೂ ಅನೇಕ ನವಶಿಲಾಯುಗ ಆಯುಧಗಳು ಸಿಕ್ಕಿವೆ. ನವಶಿಲಾಯುಗದ ಮಾನವನು ತನ್ನ ಕಲಾಕೃತಿಗಳನ್ನು ಕಲ್ಲಿನಲ್ಲಿ ಕೊರೆದ ಚಿತ್ರಗಳ ರೂಪದಲ್ಲಿ ಹಾಗೂ ವರ್ಣಚಿತ್ರಗಳ ರೂಪದಲ್ಲಿ ಬಿಟ್ಟು ಹೋಗಿದ್ದಾನೆ. ಅಂತಹ ಚಿತ್ರಗಳು ಬೆನಕನಹಳ್ಳಿ, ಹೊಳಲೂರು, ಮೃಗವಧೆ ಮುಂತಾದ ಸ್ಥಳಗಳಲ್ಲಿ ದೊರೆತಿವೆ. ಈಗ ನಮಗೆ ಎಷ್ಟೋ ಕಡೆಯಲ್ಲಿ ಪ್ರಾಗ ಇತಿಹಾಸ ಕಾಲದ ವರ್ಣಚಿತ್ರಗಳು ಸಿಕ್ಕಿವೆ. ಇದೇ ಶಿವಮೊಗ್ಗ ಜಿಲ್ಲೆ ಪ್ರದೇಶದಲ್ಲಿ ನಮಗೆ ಇದೇ ಹೊಳೆಹಟ್ಟಿ, ಹೊಳಲೂರು ಈ ಪ್ರದೇಶದೆಲ್ಲ ಕಲ್ಲಿನ ಬಂಡೆ ಮೇಲೆ ರೇಖಾಚಿತ್ರ ಬಿಡಿಸಿದ್ದು ನಾವು ನೋಡ್ತೇವೆ. ನಾನಾ ಪ್ರಕಾರದ ಪ್ರಾಣ ಚಿತ್ರಗಳನ್ನು ಬಿಡಿಸಿದ್ದು ನಾವು ನೋಡ್ತೇವೆ. ತುಂಬ ಇವೆ ಅಲ್ಲೆಲ್ಲ. ಶಿವಮೊಗ್ಗ ನಗರದ ಹರಕೆರೆ ಗ್ರಾಮದ ದಿಂದ ನಾವು ನದಿ ಕಡೆ ಹೋದರೆ ಅಲ್ಲಿ ಒಂದು ಬಂಡೆ ಮೇಲೆ ಒಂದು ಗೂಳಿ ಚಿತ್ರ ಇದೆ, ಇದೇ ಹರಕೆರೆಯಲ್ಲಿ. ಹೀಗೆಲ್ಲ ಇದೆ. ಅಂದರೆ ಅವನು ಚಿತ್ರ ಬರೀಬೇಕಾದ್ರೆ ಆ ಪ್ರಾಣಿಯನ್ನು ಅವನು ಚೆನ್ನಾಗಿ ನೋಡಿರಲೇಬೇಕು. ನೋಡಿ ಆ ಆಕಾರವನ್ನು ಗ್ರಹಿಸಿ ಅದಕ್ಕೆ ಬೇಕಾದ ಬಣ್ಣವನ್ನು ತಯಾರು ಮಾಡಿಕೊಂಡು ಆ ಬಣ್ಣದ ಚಿತ್ರವನ್ನು ತೆಗೆದಿದ್ದಾನೆ. ಆ ಬಣ್ಣದ ಚಿತ್ರಗಳು ಇವತ್ತಿಗೂ ಉಳಿದು ಬಂದಿದೆ. ಅವಳ ಕಾಲಮಾನ ಸುಮಾರು 10,000 to 30,000 ಹಿಂದಿನವು. ಶಿವಮೊಗ್ಗದ ಬಳಿಯ ಹಸೂಡಿ ಎಂಬ ಹಳ್ಳಿಯಲ್ಲಿ ಸಿಕ್ಕ ಒಂದು ಕಲ್ಲಿನ ಕೊಡಲಿಯಲ್ಲಿ ಒಂದು ಪ್ರಾಣಿ ಹಾಗೂ ಬೇಟೆಗಾರನ ಚಿತ್ರವಿದೆ. ಸುಮಾರು 3,200 ವರ್ಷಗಳ ಹಿಂದೆ ಶಿವಮೊಗ್ಗದ ಪ್ರದೇಶದಲ್ಲಿ ಕಬ್ಬಿಣದ ತಂತ್ರಜ್ಞಾನದಲ್ಲಿ ಪರಿಣತಿಯುಳ್ಳಂತಹ ಜನ ಕಾಣಿಸ್ಕೊಳ್ತಾರೆ. ಇವರನ್ನು ಬೃಹಶಿಲಾ ಸಮಾಧಿ ಯುಗದ ಜನರು ಅಂತ ಹೇಳ್ತಾರೆ. ಏಕೆಂದರೆ ಇವರು ತಮ್ಮ ಸಮಾಧಿಯನ್ನು ದೊಡ್ಡ ದೊಡ್ಡ ಕಲ್ಲುಗಳಿಂದ ಮಾಡ್ತಿದ್ರು. ಅವುಗಳಲ್ಲಿ ಕಲ್ಲಿನ ಕೋಣೆಗಳು, ಕಲ್ಲಿನ ವರ್ತುಳಗಳು ಅಥವಾ ಓರೆಯಾಗಿ ನಿಲ್ಲಿಸಿದಂಥ ದೊಡ್ಡ ದೊಡ್ಡ ಕಲ್ಲಿನ ಹಲೆಯಗಳು ಕಂಡುಬರ್ತವೆ. ಇಂಥ ಜನರ ಸಮಾಧಿಯಲ್ಲಿ ನಮಗೆ ಕಪ್ಪು ಮಡಿಕೆಗಳು, ಕಪ್ಪು ಕೆಂಪು ಬಣ್ಣದ ಮಡಿಕೆಗಳು ಸಿಗ್ತವೆ. ಇಂಥ ಸಮಾಧಿಗಳು ಮಲೆನಾಡಿನ ಭಾಗದಲ್ಲೂ ಕಾಣಿಸ್ಕೊಳ್ತವೆ.
ತುಂಗಭದ್ರಾ ನದಿಯ ದಡದಲ್ಲಿ ಕಲ್ಲಿನ ಕೋಣೆ ಗೋರಿಗಳು, ಕೂಮಾರನಹಳ್ಳಿ, ಆನವೇರಿ, ಕಮ್ಮಾರಘಟ್ಟ ಮುಂತಾದೆಡೆಗಳಲ್ಲಿ ಸಿಕ್ಕಿವೆ. ಈ ಕಾಲದಲ್ಲಿ ಬೃಹದಾಕಾರದ ಕಲ್ಲಿನ ಹಲಗೆಗಳನ್ನು ಕೆಲವೊಮ್ಮೆ ಸಾಲಿನಲ್ಲಿ ಕೆಲವೊಮ್ಮೆ ಒಂಟಿಯಾಗಿ ನಿಲ್ಲಿಸಿರುವುದು ನಿಲಿಸಕಲ್ಲು, ಬೈಸೆ, ಹೊಸನಗರ, ಲಿಂಗದಹಳ್ಳಿ ಮುಂತಾದೆಡೆಗಳಲ್ಲಿ ಕಂಡುಬರುತ್ತದೆ. ಶಿವಮೊಗ್ಗ ನಗರದ ಸುಮಾರು 2 ಕಿಲೋಮೀಟರ್ ದೂರ ಗುಡ್ಡೆ ಮರಡಿ, ಇಂದಿನ ಸೂಳೆಬೈಲು, ಆ ಪ್ರದೇಶದಲ್ಲಿ ನಾನು ಆ ಪ್ರದೇಶದಲ್ಲಿ ಸುತ್ತಾಡ್ತಿರುವಾಗ 1960 ಪ್ರಥಮವಾಗಿ ನೂತನ ಶಿಲಾಯುಗ ಅಂತ ನಾವೇನು ಬಂದು ಕರಿತೀವಿ ಆ ಶಿಲಾಯುಗದ ಅವಶೇಷಗಳು ಕಂಡುಬಂದವು. ಅಷ್ಟೇ ಅಲ್ಲ, ಆ ಪ್ರದೇಶದಲ್ಲಿ ಅಲ್ಲಿ ಇಲ್ಲಿ ಸುಮಾರು 2-3 ನಿಲುಸುಕಲ್ಲುಗಳಿದ್ದವು. ಪ್ರಾಗಿತಿಹಾಸ ಅಧ್ಯಯನದಲ್ಲಿ ಈ ನಿಲುಸುಕಲ್ಲುಗಳು ಒಂದು ಕಾಲದಲ್ಲಿ ಒಂದು ಜನಾಂಗದ ಜನಸಮುದಾಯದ ಸಮಾಧಿಗಳವೆಲ್ಲ. ಇಂತೂ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಹಳೆನಗರದ ಹತ್ತಿರ ನಿಲುಸುಕಲ್ಲು ಅಂತ ಒಂದು ಊರಿದೆ, ಅಲ್ಲಿ ಸುಮಾರು 20 ಹೆಚ್ಚು ಇಂಥ ನಿಲುಸುಕಲ್ಲುಗಳಿವೆ. ಇತ್ತೀಚೆಗೆ ನನ್ನ ಸರ್ವೇಕ್ಷಣೆ ಅದರ ಹತ್ತಿರ ಬೈಸೆ ಗ್ರಾಮ, ಹಾಗೆ ಹೇರಗಲ್, ಅದು ರಾಮಚಂದ್ರಾಪುರ ಮಠದ ಹತ್ತಿರ ಇದೆ, ಹಾಗೂ ಇನ್ನೊಂದು ಮುರುಂಬ, ಈ ಎಲ್ಲ ಪ್ರದೇಶಗಳು ಇಂಥ ನಿಲುಸುಕಲ್ಲುಗಳು ಸಿಕ್ಕಿವೆ. ಆದ್ದರಿಂದ ಅವೆಲ್ಲೂ ಕೂಡ ನಾವು ಕಂಡಂತೆ ಅಧ್ಯಯನದಲ್ಲಿ ಕಂಡಂತೆ ಬೃಹಶಿಲಾ ಕಬ್ಬಿಣ ಯುಗದ ಬೃಹಶಿಲಾ ಸಂಸ್ಕೃತಿ ಅವಶೇಷಗಳು. ಅಂದರೆ 1960 ಈಚೆಗೆ ನೂತನ ಶಿಲಾ ಆಗಿದ ಒಂದು ಹಂತ, ನಂತರ ಕಬ್ಬಿಣ ಯುಗದ ಬೃಹಶಿಲಾ ಹಂತ, ಎರಡು ಹಂತಗಳು ನಮಗೆ ಗೊತ್ತಾಯಿತು. ಮೊದಲು ಅತ್ಯಂತ ಪ್ರಾಗಿತಿಹಾಸದ ಹಿಂದಿನ ಹಂತ ಅಂದರೆ ಹಳೆ ಶಿಲಾಯುಗ, ಆ ಹಂತದ ಅವಶೇಷಗಳು ದೊರಕಿದ್ದು, ಅನಂತರ ನೂತನ ಶಿಲಾಯುಗ ಬೃಹಶಿಲಾ ಸಂಸ್ಕೃತಿ ಅವಶೇಷಗಳು ಸಿಕ್ಕವು. ಕರ್ನಾಟಕದಲ್ಲಿ ಐತಿಹಾಸಿಕ ಯುಗ ಪ್ರಾರಂಭವಾಗುವುದು ಮೌರ್ಯರ ಕಾಲದಲ್ಲಿ, ಅಂದರೆ ಕ್ರಿಸ್ತಶಕ ಪೂರ್ವ 2ನೇ ಶತಮಾನದಲ್ಲಿ. ಆಗ ಅಶೋಕನ ಶಾಸನಗಳು ನಮಗೆ ಪ್ರಪ್ರಥಮವಾಗಿ ಇಲ್ಲಿ ಸಿಗ್ತವೆ. ನಂತರ ಮೌರ್ಯರ ಸಾಮ್ರಾಜ್ಯದ ವಿಘಟನೆಯ ನಂತರ ಶಾತವಾಹನರ ಸಾಮ್ರಾಜ್ಯ ದಕ್ಷಿಣದಲ್ಲಿ ಉದಯವಾಯಿತು. ಕರ್ನಾಟಕದ ಈ ಭಾಗ ಶಾತವಾಹನರ ಸಾಮ್ರಾಜ್ಯದ ಒಂದು ಭಾಗವಾಗಿತ್ತು. ಬನವಾಸಿ ಶಾತವಾಹನರ ಕಾಲದ ಒಂದು ಪ್ರಾದೇಶಿಕ ಆಡಳಿತ ಕೇಂದ್ರ ಆಗಿತ್ತು ಎನ್ನುವುದು ಬನವಾಸಿಯಲ್ಲಿರುವಂಥ ನಮಗೆ ನಾಗಕಲ್ಲಿನ ಶಾಸನ ಹಾಗೂ ಒಂದು ಛಾಯಾ ಪ್ರತಿಮೆಯ ಶಾಸನಗಳು ತಿಳಿಸ್ತವೆ. ಕರ್ನಾಟಕವನ್ನು ಆಳಿದಂಥ ಮೊಟ್ಟ ಮೊದಲನೇ ಕನ್ನಡ ರಾಜವಂಶ ಅಂತಂದರೆ ಕದಂಬರು. ಇವರು ಬನವಾಸಿಯಿಂದ ಆಳ್ವಿಕೆ ನಡೆಸಿದ್ದು ಕಂಡುಬರುತ್ತದೆ. ಇವರ ಕಾಲದ ಕುರಿತು ನಮಗೆ ಬಹಳಷ್ಟು ಪ್ರಾಕ್ತನ ಶಾಸ್ತ್ರೀಯ ಆಧಾರಗಳು ಸಿಗುವುದಿಲ್ಲ. ಕಾರಣ ಅಂದರೆ ಇವರು ತಮ್ಮ ದೇವಾಲಯಗಳನ್ನು ಇಟ್ಟಿಗೆಯಲ್ಲಿ ಕಟ್ತಾ ಇದ್ದರು. ಆದರೆ ಕೆಲವೊಂದು ಶಾಸನಗಳು, ಉದಾಹರಣೆಗೆ ತಾಳಗುಂದದ ಕಲ್ಲಿನ ಸ್ತಂಭ ಶಾಸನ ಹಾಗೂ ಕೆಲವೊಂದು ಕಡೆ ಲಿಂಗಗಳು, ಬನವಾಸಿಯಲ್ಲಿ ಮತ್ತು ಕೊಪ್ಪಟ್ಟೂರಿನ ಕೋಟೇಶ್ವರ ದೇವಸ್ಥಾನದ ಲಿಂಗಗಳು ಇದಕ್ಕೆ ಉದಾಹರಣೆ. ಇಂಥ ಕೆಲವೊಂದು ಅಪರೂಪದ ಉದಾಹರಣೆಗಳು ಕದಂಬ ಕಾಲದ ಒಂದು ಆಧಾರವಾಗಿ ನಮಗೆ ಇಂದು ಕಂಡುಬರುತ್ತವೆ. ತಾಳಗುಂದದ ಸ್ತಂಭದ ಮೇಲೆ ಕೆತ್ತಿದ ಶಾಸನವು ಕದಂಬ ದೊರೆ ಕಾಕುಸ್ತವರ್ಮನ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿಯು ಮೊಟ್ಟ ಮೊದಲ ಬಾರಿಗೆ ಕದಂಬ ವಂಶದ ಉಗಮದ ಕುರಿತು ತಿಳಿಸುತ್ತದೆ. ಕದಂಬರು ನೀರಾವರಿ ಕೆರೆಗಳನ್ನು ಕಟ್ಟಿಸಿದ್ದರು. ಬನವಾಸಿಯಿಂದ ಪಶ್ಚಿಮಕ್ಕೆ 4 ಕಿಲೋಮೀಟರ್ ದೂರದ ಗುಡ್ನಾಪುರ ಎಂಬಲ್ಲಿ ಒಂದು ಬೃಹತ್ ಕೆರೆಯಿದೆ. ಅದನ್ನು ಕದಂಬರಾಜ ರವಿವರ್ಮನು ಕಟ್ಟಿಸಿದ್ದನು ಹಾಗೂ ಅದರ ಒಡ್ಡಿನ ಮೇಲೆ ಅರಮನೆಯನ್ನು ಕಟ್ಟಿಸಿದ್ದನು. ಕದಂಬರು ಕೇವಲ ಘಟ್ಟದ ಮೇಲಿನ ಪ್ರದೇಶದಲ್ಲೂ ಒಂದೇ ಅಲ್ಲ, ಘಟ್ಟದ ಕೆಳಗಿನ ಪ್ರದೇಶದಲ್ಲೂ ಕೂಡ ತಮ್ಮ ಒಂದು ಸ್ವಾಮ್ಯವನ್ನು ಹೊಂದಿದ್ದರು. ಇಲ್ಲಿ ಭಾರತ ಮತ್ತು ರೋಮ್ ದೇಶಗಳ ನಡುವಿನ ವ್ಯಾಪಾರದ ಕಾಲದಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಕೇಂದ್ರವಾಗಿ
ಹೈಗುಂದ ಅಂತ ಒಂದು ಸ್ಥಳ ಹುಟ್ಟಿಕೊಳ್ಳುತ್ತೆ. ಈ ಸ್ಥಳ ಶರಾವತಿ ನದಿಯಲ್ಲಿ ಒಂದು ದ್ವೀಪದ ರೂಪದಲ್ಲಿದೆ. ಈ ಪ್ರದೇಶದಲ್ಲೆಲ್ಲ ಕದಂಬರ ಅನೇಕ ತಾಮ್ರಶಾಸನಗಳು ಸಿಕ್ಕಿದ್ದಾವೆ ಹಾಗೂ ಇಲ್ಲಿನ ಪ್ರಾಕ್ತನ ಶಾಸ್ತ್ರೀಯ ಅವಶೇಷಗಳು ನಮಗೆ ತಿಳಿಸುವ ಪ್ರಕಾರ ಹೈಗುಂದ ಒಂದು ಪ್ರಾದೇಶಿಕ ಒಂದು ಆಡಳಿತ ಕೇಂದ್ರವಾಗಿತ್ತು ಮತ್ತು ವಾಣಿಜ್ಯ ಕೇಂದ್ರ ಕೂಡ ಆಗಿತ್ತು. ಹೈಗುಂದದಲ್ಲಿ ಇದಕ್ಕೆ ಸಾಕ್ಷಿಯಾಗಿ ನಮಗೆ ಆ ಕಾಲದ ಕೋಟೆ, ಒಂದು ಯಕ್ಷ ಪ್ರತಿಮೆ, ಬೌದ್ಧ ವಿಗ್ರಹಗಳು ಹಾಗೂ ಕೆಲವೊಂದು ಇತರ ವಿಗ್ರಹಗಳು ಮತ್ತು ಇಟ್ಟಿಗೆ ಕಟ್ಟಡಗಳು ನಮಗೆ ಇಂದಿಗೂ ಕೂಡ ಕಾಣಲಿಕ್ಕೆ ಸಿಗ್ತವೆ. ತಲಕಾಡಿನ ಗಂಗರು ಶಿವಮೊಗ್ಗ ಪ್ರದೇಶದ ದಕ್ಷಿಣ ಭಾಗದ ಮೇಲೆ 8-9 ಶತಮಾನದಲ್ಲಿ ತಮ್ಮ ಸ್ವಾಮ್ಯವನ್ನು ಸ್ಥಾಪಿಸಿದ್ದರು. ಕಲ್ಲತ್ತಗಿರಿಯ ಶಿಲ್ಪಗಳು ಇದಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಕಲ್ಲತ್ತಗಿರಿಯು ಕೆಮ್ಮಣ್ಣುಗುಂಡಿ ಬೆಟ್ಟಗಳ ತಪ್ಪಲಿನಲ್ಲಿ ಇರುವ ಒಂದು ಸ್ಥಳ. ಇಲ್ಲಿರುವ ನೀರಿನ ಝರಿಯು ಗಂಗಾಕಾಲದಲ್ಲಿ ಒಂದು ಪವಿತ್ರ ತೀರ್ಥವಾಗಿತ್ತು. ಕೆಲವು ಗಂಗಾ ಹಾಗೂ ಸಾಂತರ ದೊರೆಗಳು ಈ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿನ ಶಿಲ್ಪಗಳ ಕೆತ್ತನೆಗೆ ಆಶ್ರಯ ಒದಗಿಸಿದ್ದರು. 8-9 ಶತಮಾನದ ಶಿಲ್ಪಗಳನ್ನು ಇಲ್ಲಿ ನೋಡಬಹುದು. ಇವು ಆ ಕಾಲದ ಕಟ್ಟಡಗಳ ಮಾದರಿಯನ್ನು ನಮಗೆ ನಿದರ್ಶಿಸುತ್ತವೆ. ಶಿವಮೊಗ್ಗ ಚಿಕ್ಕಮಗಳೂರಿನ ಪ್ರದೇಶ ಗಂಗಾ ರಾಜಮನೆತನದ ಆಳ್ವಿಕೆಗೆ ಒಳಪಟ್ಟಿತ್ತು. ಇದು ಕದಂಬರ ನಂತರ ಕಾಲದಲ್ಲಿ. ಅಷ್ಟರ ನಂತರ ಶಿವಮೊಗ್ಗದ ಪ್ರದೇಶದಲ್ಲೇ ಮಲೆನಾಡಿನಲ್ಲಿ ಸಾಂತರರು ಅಂತ ಒಂದು ಪ್ರಾದೇಶಿಕ ರಾಜಮನೆತನ ತುಂಬ ಪ್ರಬಲವಾಗಿ ಆಳ್ವಿಕೆ ನಡೆಸಿದ್ದು ಕಂಡುಬರುತ್ತೆ. ಗಂಗರು ಈ ಪ್ರದೇಶದಲ್ಲಿ ತಮ್ಮ ಒಂದು ಆಳ್ವಿಕೆಯ ಒಂದು ಪ್ರಾಬಲ್ಯವನ್ನು ಕಳ್ಕೊಳ್ತಾರೆ. ಕೇವಲ ಒಂದು ಗಂಗರ ಹೆಸರಿನ ಒಂದು ಪ್ರಾದೇಶಿಕ ಆಳ್ವಿಕೆ ನಡೆಸತಕ್ಕಂತಹ ರಾಜಮನೆತನ ಮಂಡಳಿ ಎನ್ನುವಂಥ ಒಂದು ಸ್ಥಳದಲ್ಲಿ ನಮಗೆ ಕಂಡುಬರುತ್ತದೆ. ಅದು ಮಂಡಳಿ ಎನ್ನುವುದು ಶಿವಮೊಗ್ಗದಿಂದ ಒಂದು 4 ಕಿಲೋಮೀಟ್ರ್ ದೂರದಲ್ಲಿದೆ. ಕ್ರಿಶಕ 8-9 ಶತಮಾನದ ನಂತರ ಬನವಾಸಿ ಕದಂಬರ ಆಳ್ವಿಕೆ ಮರೆಯಾಗಿ ಬನವಾಸಿ ಕದಂಬರ ಆಳ್ವಿಕೆಗೆ ಒಳಪಟ್ಟಂತಹ ಪ್ರದೇಶಗಳೆಲ್ಲ ನಂತರ ರಾಜರುಗಳಾದಂತಹ ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು, ಯಾದವರು ಮುಂತಾದವರ ಸಾಮ್ರಾಜ್ಯದ ಒಂದು ಆಡಳಿತ ವಿಭಾಗವಾಗಿ ವಿಲೀನವಾಯಿತು. ಈ ಆಡಳಿತ ವಿಭಾಗವನ್ನು ಬನವಾಸಿ ಪನ್ನೀರ್ ಛಾಸಿರ ಅಥವಾ 12,000 ಅಂತ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. 14 ಶತಮಾನದ ನಂತರ ಕರ್ನಾಟಕದಲ್ಲಿ ನಾಯಕರು ಮತ್ತು ಪಾಳೆಗಾರರ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಇದು ವಿಜಯನಗರದ ಅವನತಿಯ ನಂತರದ ಕಥೆ. ಶಿವಮೊಗ್ಗದ ಪ್ರದೇಶದಲ್ಲೂ ಕೂಡ ಕೆಡದಿಯ ನಾಯಕರು ಹಾಗೂ ಸಂತೆಬೆನ್ನೂರಿನ ನಾಯಕರು ತಮ್ಮ ಆಳ್ವಿಕೆಯನ್ನು ನಡೆಸಿದ್ದು ಕಂಡುಬರುತ್ತೆ. ಈ ಪ್ರದೇಶದಲ್ಲಿ 8ನೇ ಶತಮಾನದಿಂದ 16ನೇ ಶತಮಾನದವರೆಗೆ ಅನೇಕ ದೇವಾಲಯಗಳನ್ನು, ಕೆರೆಗಳನ್ನು ಕಟ್ಟಿಸಿದ್ದು ಕಂಡುಬರುತ್ತೆ. ಈ ದೇವಾಲಯಗಳು ಮತ್ತು ಕೆರೆಗಳು ಈ ಪ್ರದೇಶದಲ್ಲಿ ಬದಲಾಗ್ತಾ ಇದ್ದಂತಹ ಕಲಾಶೈಲಿಯನ್ನು ನಮಗೆ ಒಂದು ಅದರ ಕುರಿತು ಒಂದು ಕಲ್ಪನೆಯನ್ನು ಕೊಡುತ್ತದೆ. ಬನವಾಸಿಯ ಮಧುಕೇಶ್ವರ ದೇವಾಲಯವು ಕರ್ನಾಟಕದ ದೇವಾಲಯ ವಾಸ್ತುಶೈಲಿ ಪ್ರಕಾರಗಳ ಒಂದು ಸಮ್ಮಿಶ್ರಣವಾಗಿದೆ. ಈ ದೇವಾಲಯವನ್ನು ಕಾಲದಿಂದ ಕಾಲಕ್ಕೆ ಜೀರ್ಣೋದ್ಧಾರ ಮಾಡಲಾಗಿದೆ.
ಇದರ ವಿಮಾನ ಹಾಗೂ ಗೂಢ ಮಂಟಪಗಳು ಬಾದಾಮಿಯ ಚಾಲುಕ್ಯ ಕಾಲದಲ್ಲಿ ಸೇರ್ಪಡೆಯಾದವು, ಅಂದರೆ ಸುಮಾರು 8ನೇ ಶತಮಾನ. ಬಾದಾಮಿ ಚಾಲುಕ್ಯರ ಕಾಲದ ವಿಶಿಷ್ಟ ಲಕ್ಷಣಗಳೆಂದರೆ ಮುಚ್ಚಿದ ಪ್ರದಕ್ಷಿಣಾಪಥ, ದೀರ್ಘವಾದ ಹಾಗೂ ಮುಚ್ಚಿದ ಮಂಟಪ, ವಿಮಾನದ ಗೋಡೆಗಳು, ಜಾಲಂದ್ರ ಕಿಟಕಿಗಳು ಹಾಗೂ ಮೆಟ್ಟಿಲು ಮೆಟ್ಟಿಲಾಗಿ ಪಿರಾಮಿಡ್ ಆಕೃತಿಯ ಶಿಖರ. ಈ ಕಟ್ಟಡಕ್ಕೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ, ಅಂದರೆ 11ನೇ ಶತಮಾನದಲ್ಲಿ ಬಹುಸ್ತಂಭಗಳ ಅರತೆರದ ಸಭಾಮಂಟಪವನ್ನು ಹಾಗೂ ಪ್ರವೇಶದ್ವಾರವನ್ನು ಜೋಡಿಸಲಾಯಿತು. ಸಭಾಮಂಟಪಕ್ಕೆ ಕಕ್ಷಾಸನಗಳನ್ನು ಜೋಡಿಸಲಾಗಿದೆ. ಈ ದೇವಾಲಯಕ್ಕೆ 17ನೇ ಶತಮಾನದಲ್ಲಿ ಸೋದೆಯ ಅರಸರು ಅನೇಕ ಜೀರ್ಣೋದ್ಧಾರದ ಕೆಲಸಗಳನ್ನು ಮಾಡಿಸಿದರು. ಸೋದೆಯ ಅರಸ ರಘುನಾಥ ನಾಯಕನು ಮಧುಕೇಶ್ವರನಿಗೆ ವಸಂತ ಋತು ಆಸ್ಥಾನ ಮಂಟಪವನ್ನು 1628ರಲ್ಲಿ ಅರ್ಪಿಸಿದನು. ಇದೊಂದು ಅಪ್ರತಿಮವಾದ ಕಲಾಕೃತಿ ಎಂಬುದರಲ್ಲಿ ಸಂದೇಹವಿಲ್ಲ. ಹೊಸನಗರ ತಾಲೂಕಿನಲ್ಲಿರುವ ಹುಂಚ ಅಥವಾ ಪಟ್ಟಿಪೊಂಬುರ್ಚದಲ್ಲಿರುವ 8-9ನೇ ಶತಮಾನದ ದೇವಾಲಯಗಳು ಮಲೆನಾಡಿನ ಪ್ರದೇಶದಲ್ಲೇ ಅತಿ ಪ್ರಾಚೀನ ವಾಸ್ತು ಮಾದರಿಗಳನ್ನು ನಿದರ್ಶಿಸುತ್ತವೆ. ಅವುಗಳಲ್ಲಿ 2 ಶೈಲಿಗಳು ಕಂಡುಬರುತ್ತವೆ. ಮೆಟ್ಟಿಲು ಮೆಟ್ಟಿಲಾದ ಪಿರಾಮಿಡ್ ಆಕೃತಿಯ ಶಿಖರಗಳು, ಇವು ಹುಂಚಕ್ಕೆ ಸಮೀಪದ ಬಿಲ್ಲೇಶ್ವರ ಎಂಬಲ್ಲಿನ ಶೈವ ದೇವಾಲಯಗಳಲ್ಲಿ ಕಂಡುಬರುತ್ತವೆ. ದ್ರಾವಿಡ ವಿಮಾನಗಳು, ಇವುಗಳಿಗೆ ಶಾಲಾ ಮತ್ತು ಕೂಟಗಳಿರುವ ಒಂದು ತಲವಿದ್ದು ಅದರ ಮೇಲೆ ದ್ರಾವಿಡ ಮಾದರಿಯ ಶಿಖರಗಳು ಇವೆ. ಈ ಮಾದರಿಗಳನ್ನು ನಾವು ಪಂಚಕೂಟ ಬಸದಿಯ ಆವರಣದಲ್ಲಿರುವ ಒಂದು ದೇವಾಲಯದಲ್ಲಿ ನೋಡಬಹುದು, ಹಾಗೂ ಇಲ್ಲಿನ ಕಮ್ಮಟೇಶ್ವರ ದೇವಾಲಯದಲ್ಲೂ ನೋಡಬಹುದು. ಕಮ್ಮಟೇಶ್ವರ ದೇವಾಲಯದ ರಂಗಮಂಟಪದ ಕಂಬಗಳು ರಾಷ್ಟ್ರಕೂಟ ಶೈಲಿಯಲ್ಲಿ ಇವೆ. ಹುಂಚವು ಸಾಂತರ ಅರಸರ ರಾಜಧಾನಿಯಾಗಿತ್ತು. ಸಾಂತರರು ಜೈನ ಮತಾವಲಂಬಿಗಳಾಗಿದ್ದರು. ಹಾಗಾಗಿ ಅವರು 11-12ನೇ ಶತಮಾನದಲ್ಲಿ ಅನೇಕ ಜೈನ ದೇವಾಲಯಗಳನ್ನು ಇಲ್ಲಿ ಕಟ್ಟಿಸಿದ್ದರು. ಅವುಗಳಲ್ಲಿ ಪಂಚಕೂಟ ಬಸದಿಯು ಈ ಪ್ರದೇಶದ ಅತ್ಯಂತ ಪ್ರಾಚೀನ ಬಸದಿಯ ಮಾದರಿಯನ್ನು ನಿದರ್ಶಿಸುತ್ತದೆ. ಪಾರ್ಶ್ವನಾಥ ಬಸದಿಯಲ್ಲಿರುವ ಕಮ್ಮಟೋಪಸರ್ಗ ಪ್ರತಿಮೆಗಳು ಪಾರ್ಶ್ವನಾಥನಿಗೆ ಸಂಬಂಧಿಸಿದ ಪೂಜಾ ಪಂಥಕ್ಕೆ ಸೇರಿವೆ. ಹನ್ನೊಂದು 12ನೇ ಶತಮಾನಗಳಲ್ಲಿ
ಇಂದಿನ ಶಿಕಾರಿಪುರ ತಾಲೂಕಿನಲ್ಲಿರುವ ಬಳ್ಳೇಗಾವಿ ಎಂಬ ಸ್ಥಳವು ಒಂದು ಪಟ್ಟಣವಾಗಿ ಹಾಗೂ ಪ್ರಾದೇಶಿಕ ಆಡಳಿತ ಕೇಂದ್ರವಾಗಿ ಬೆಳೆಯಿತು. ಈ ಪಟ್ಟಣವು ಶೈವ, ವೈಷ್ಣವ, ಬೌದ್ಧ, ಜೈನ ಇತ್ಯಾದಿ ವಿಭಿನ್ನ ಮತಾವಲಂಬಿಗಳ ಸಹಬಾಳ್ವೆಗೆ ಒಂದು ಮಾದರಿಯಂತಿತ್ತು. ತ್ರಿಪುರಾಂತಕೇಶ್ವರ ದೇವಾಲಯವು 11ನೆಯ ಶತಮಾನದ ಉತ್ತರಾರ್ಧದಲ್ಲಿ ನಿರ್ಮಾಣವಾಯಿತು. ಅದಕ್ಕೆ 3 ಗರ್ಭಗೃಹಗಳಿದ್ದು ಅವೆಲ್ಲವನ್ನೂ ಒಂದೇ ಪೀಠದ ಮೇಲೆ ರಚಿಸಲಾಗಿದೆ. ಈ ದೇವಾಲಯದ ಹೊರಭಾಗವನ್ನು ನಂತರದ ಕಾಲದಲ್ಲಿ ಸಾಕಷ್ಟು ಬದಲಾವಣೆ ಮಾಡಲಾಗಿದೆ. ಆದರೆ ಅದರ ಒಳಭಾಗವು 11ನೆಯ ಶತಮಾನದ ಅನೇಕ ಅದ್ಭುತ ಕಲಾಕೃತಿಗಳನ್ನು ಇಂದಿಗೂ ಉಳಿಸಿಕೊಂಡು ಬಂದಿದೆ. ಈ ಶೈಲಿಯು ಹೊಯ್ಸಳ ಶೈಲಿಗೆ ಬುನಾದಿಯಾಯಿತು. ರಂಗಮಂಟಪದ ದಕ್ಷಿಣ ದಿಕ್ಕಿನಲ್ಲಿರುವ ಗರ್ಭಗೃಹಕ್ಕೆ ಇರುವ ದ್ವಾರವು ಈ ಶಿಲ್ಪಿಗಳ ಕೈಚಳಕಕ್ಕೆ ಸಾಕ್ಷಿಯಾಗಿದೆ. ದ್ವಾರದ ಪಟ್ಟಿಯ ಮೇಲ್ಭಾಗದಲ್ಲಿ ತ್ರಿಪುರಗಳನ್ನು ಸಂಹರಿಸುವ ಶಿವನ ಸುಂದರವಾದ ಮೂರ್ತಿಯನ್ನು ಕೆತ್ತಲಾಗಿದೆ. ದ್ವಾರದ ಎರಡೂ ಪಕ್ಕದಲ್ಲಿರುವ ಜಾಲಂದ್ರಗಳನ್ನು ಹೆಣೆದುಕೊಂಡ ನಾಗಮಿಥುನಗಳ ಆಕೃತಿಯಲ್ಲಿ ಕೆತ್ತಲಾಗಿದೆ ಹಾಗೂ ಅವುಗಳ ಪಾರ್ಶ್ವದಲ್ಲಿ ಮೋಹಿನಿಯರ ಆಕರ್ಷಕ ಮೂರ್ತಿಗಳನ್ನು ಕಡೆಯಲಾಗಿದೆ. ರಂಗಮಂಟಪದ ಪ್ರವೇಶ ದ್ವಾರವನ್ನು ಅದ್ಭುತವಾದ ಕುಸುರಿ ಕಲೆಯಿಂದ ಸಿಂಗರಿಸಲಾಗಿದೆ. ಈ ದ್ವಾರದ ಎರಡೂ ಪಕ್ಕಗಳಲ್ಲಿ ದ್ವಾರಪಾಲರ ವಿಗ್ರಹಗಳಿವೆ ಹಾಗೂ ಎರಡು ಸುಂದರವಾದ ಜಾಲಂದ್ರಗಳಿವೆ. ಈ ದೇವಾಲಯದ ಕಾಳಾಮುಖ ಯತಿಗಳು ದೇವಾಲಯದ ಎಡಭಾಗದಲ್ಲಿ ನಿರ್ಮಿಸಿದ ಮಠದಲ್ಲಿ ವಾಸವಿದ್ದರು. ಈ ಮಠವನ್ನು ತ್ರಿಪುರಾಂತಕದ ಮಠ ಎಂಬುದಾಗಿ ಕರೆಯಲಾಗಿತ್ತು. ಮಠದೊಳಗಿದ್ದ ಒಂದು ಸರಸ್ವತಿ ವಿಗ್ರಹವನ್ನು ಈಗ ದೇವಾಲಯದ ರಂಗಮಂಟಪದಲ್ಲಿ ಇಡಲಾಗಿದೆ. ಕೇದಾರೇಶ್ವರ ದೇವಾಲಯ, ಇದಕ್ಕೆ 3 ಕೂಟಗಳಿದ್ದು ಅವುಗಳ ವಿಮಾನ ಹಾಗೂ ಶಿಖರಗಳು ಕಲ್ಯಾಣ ಚಾಲುಕ್ಯರ ಶೈಲಿಯ ಸೂಕ್ಷ್ಮ ಕೆತ್ತನೆಯಿಂದ ಮನಸೆಳೆಯುತ್ತವೆ. ಬಹುಸ್ತಂಭಗಳ ಒಂದು ಸಭಾಮಂಟಪವನ್ನು ಈ ವಿಮಾನಗಳಿಗೆ ಜೋಡಿಸಲಾಗಿದೆ. ಸಭಾಮಂಟಪದಲ್ಲಿ ನುಣುಪುಗೊಳಿಸಿದ ಘಂಟಾಕಾರದ ಕಂಬಗಳು ಹಾಗೂ ಒಂದು ಬೃಹತ್ ನಂದಿ ವಿಗ್ರಹ ಆಕರ್ಷಕವಾಗಿದೆ. ಈ ದೇವಾಲಯದಲ್ಲಿ ಇದ್ದ ಕಾಳಾಮುಖ ಮಠವನ್ನು ಕೋಡಿಯ ಮಠ ಎಂಬುದಾಗಿ ಕರೆಯಲಾಗಿತ್ತು. ಅದರ ಕಟ್ಟಡವು ದೇವಾಲಯದ ಎಡಭಾಗಕ್ಕಿದೆ. ಕೇದಾರೇಶ್ವರ ದೇವಾಲಯದ ಬಲಭಾಗಕ್ಕೆ ಇರುವ ನಗರೇಶ್ವರ ದೇವಾಲಯವನ್ನು 11ನೆಯ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಸೊರಬ ತಾಲೂಕಿನ ಕುಪ್ಪಟೂರಿನ ಬಳಿಯ ಕೋಟೀಶ್ವರ ಅಥವಾ ಕೈಟಭೇಶ್ವರ ದೇವಾಲಯವು ಕಲ್ಯಾಣ ಚಾಲುಕ್ಯ ಕಾಲದ ಮತ್ತೊಂದು ಅದ್ಭುತವಾದ ವಾಸ್ತು ನಿರ್ಮಿತಿಯಾಗಿದೆ. ಈಗಿರುವ ಕಟ್ಟಡವನ್ನು 12ನೆಯ ಶತಮಾನದ ಉತ್ತರಾರ್ಧದಲ್ಲಿ ನಿರ್ಮಿಸಲಾಯಿತು. ಈ ದೇವಾಲಯದಲ್ಲಿ ಕಲ್ಯಾಣ ಚಾಲುಕ್ಯ ಶೈಲಿಯ ವಿಮಾನ,
ಹಾಗೂ ಸಭಾಮಂಟಪಗಳ ಕಲಾತ್ಮಕ ಸಂಯೋಜನೆಯನ್ನು ಸಾಧಿಸಲಾಗಿದೆ. ಕರ್ನಾಟಕದಲ್ಲಿ ಕಲ್ಯಾಣ ಚಾಲುಕ್ಯ ಹಾಗೂ ಹೊಯ್ಸಳ ಕಾಲದಲ್ಲಿ ವಿಭಿನ್ನ ಮಾದರಿಯ ದೇವಾಲಯ ವಿಮಾನಗಳು ಆಕಾರ ತಳೆದವು. ಈ ಬೆಳವಣಿಗೆಗೆ ಶಿವಮೊಗ್ಗ ಪರಿಸರವೂ ಕೂಡ ಸಾಕ್ಷಿಯಾಗಿದೆ. ಭದ್ರಾವತಿಯ ಲಕ್ಷ್ಮೀ ನರಸಿಂಹ ದೇವಾಲಯವು ಅಪ್ಪಟ ಹೊಯ್ಸಳ ಶೈಲಿಯ ದೇವಾಲಯದ ಮಾದರಿಯಾಗಿದೆ. ಲಕ್ಷ್ಮೀ ನರಸಿಂಹ ದೇವಾಲಯವನ್ನು 13ನೆಯ ಶತಮಾನದಲ್ಲಿ ಕಟ್ಟಿಸಲಾಯಿತು. ಈ ದೇವಾಲಯಕ್ಕೆ 3 ಕೂಟಗಳಿವೆ ಹಾಗೂ ಅವೆಲ್ಲವೂ ಒಂದು ಎತ್ತರದ ಉಪಪೀಠದ ಮೇಲೆ ಯೋಜಿತವಾಗಿವೆ. ಕೂಟಗಳು ನಕ್ಷತ್ರಾಕಾರದ ತಲವಿನ್ಯಾಸವನ್ನು ಹೊಂದಿದ್ದು ಅವುಗಳ ಹೊರಗಿನಿಂದ ಪ್ರದಕ್ಷಿಣೆಗಾಗಿ ಪಥವನ್ನು ಯೋಜಿಸಲಾಗಿದೆ. ಗೋಡೆಗಳ ಮೇಲೆ ಇರುವ ವಿವಿಧ ದೇವತಾ ಮೂರ್ತಿಗಳು ಹಾಗೂ ಅಲಂಕರಣ ಶಿಲ್ಪಗಳು ಇದನ್ನು ಕೆತ್ತಿದ ಕಲಾಕಾರರ ನೈಪುಣ್ಯತೆಗೆ ಸಾಕ್ಷಿಯಾಗಿವೆ. ತರೀಕೆರೆಗೆ ಸಮೀಪದಲ್ಲಿರುವ ಅಮೃತಾಪುರದ ಅಮೃತೇಶ್ವರ ದೇವಾಲಯವನ್ನು 12ನೆಯ ಶತಮಾನದ ಕೊನೆಯ ಭಾಗದಲ್ಲಿ ಅಮೃತೇಶ್ವರ ದಂಡನಾಯಕನೆಂಬ ಹೊಯ್ಸಳರ ಅಧಿಕಾರಿಯೊಬ್ಬನು ನಿರ್ಮಿಸಿದನು. ಈ ದೇವಾಲಯದಲ್ಲಿ ಕಲ್ಯಾಣ ಚಾಲುಕ್ಯ ಶೈಲಿಯ ವಿಮಾನವನ್ನು ಹೊಯ್ಸಳ ಶೈಲಿಯ ಕೆತ್ತನೆಗೆ ಒಗ್ಗಿಸಲಾಗಿದೆ. ವಿಮಾನಕ್ಕೆ ತಾಗಿ ಒಂದು ಮುಚ್ಚಿದ ರಂಗಮಂಟಪವನ್ನು ಹಾಗೂ ಅರೆತೆರೆದ ಸಭಾಮಂಟಪವನ್ನು ಜೋಡಿಸಲಾಗಿದೆ. ದೇವಾಲಯದ ಹೊರಭಾಗವು ಅಧಿಷ್ಠಾನದಿಂದ ಶಿಖರದವರೆಗೂ ಸೂಕ್ಷ್ಮ ಕಲಾತ್ಮಕ ಕೆತ್ತನೆಗಳಿಂದ ಒಳಗೊಂಡಿದ್ದು ಹೊಯ್ಸಳ ಶಿಲ್ಪಿಗಳ ನೈಪುಣ್ಯತೆಯನ್ನು ಪ್ರದರ್ಶಿಸುವಂತಿದೆ. ಸಭಾಮಂಟಪದ ಒಳಭಾಗದ ನುಣುಪಾದ ಗಂಟಾಕಾರದ ಕಂಬಗಳು ಚಿತ್ತಾಕರ್ಷಕವಾಗಿವೆ. ಅಂಕಣಗಳಲ್ಲಿ ಪ್ರತಿಯೊಂದೂ ವಿಶಿಷ್ಟ ವಿನ್ಯಾಸಗಳನ್ನು ಒಳಗೊಂಡಿದ್ದು ಅಗಾಧವಾದ ವೈವಿಧ್ಯತೆಯನ್ನು ಪ್ರದರ್ಶಿಸುತ್ತವೆ. ಸಭಾಮಂಟಪದ ಕಕ್ಷಾಸನಗಳ ಹಿಂಭಾಗದಲ್ಲಿ ರಾಮಾಯಣ ಹಾಗೂ ಕೃಷ್ಣಾವತಾರಗಳ ಕಥೆಗಳನ್ನು ಕೆತ್ತಲಾಗಿದೆ. ಚಾಲುಕ್ಯ ಹೊಯ್ಸಳ ಕಾಲದ ಶಿಲ್ಪಿಗಳು ಭಾರತದ ವಿಭಿನ್ನ ಭಾಗಗಳಲ್ಲಿ ಪ್ರಚಲಿತದಲ್ಲಿದ್ದ ವಿಮಾನ ಮಾದರಿಗಳನ್ನು ಅನುಕರಿಸಬಲ್ಲ ನಿಪುಣರಾಗಿದ್ದರು. ಈ ಕಾಲದ ದೇವಾಲಯಗಳ ಗೋಡೆಗಳ ಮೇಲೆ ಕಣ್ಣು ಹಾಯಿಸಿದರೆ ಈ ಕಲಾಕಾರರ ನೈಪುಣ್ಯತೆಯ ಕುರಿತು ಯಾವುದೇ ಸಂದೇಹ ಉಳಿಯದು. ತುಂಗಾ ಭದ್ರಾ ನದಿಗಳ ಸಂಗಮ ಕ್ಷೇತ್ರವಾದ ಕೂಡಲಿಯ ರಾಮೇಶ್ವರ ದೇವಾಲಯವು ದ್ರಾವಿಡ ಮಾದರಿಯ ವಿಮಾನವನ್ನು ಹೊಂದಿದ್ದು ಈ ಪ್ರದೇಶದ ವಾಸ್ತುಶೈಲಿಯ ವೈವಿಧ್ಯತೆಗೆ ಸಾಕ್ಷಿಯಾಗಿದೆ. ದೇವಾಲಯದ ಭಿತ್ತಿಯು ನೇರವಾಗಿ ಸರಳವಾಗಿದ್ದು ಅರ್ಧ ಕಂಬಗಳ ಸಾಲುಗಳನ್ನು ಅದರ ಮೇಲೆ ಕೆತ್ತಲಾಗಿದೆ. ವಿಜಯನಗರ ಸಾಮ್ರಾಟರು ಇಂದಿನ ತೀರ್ಥಹಳ್ಳಿಯ ಬಳಿಯ ಆರಗವನ್ನು 14ನೆಯ ಶತಮಾನದಲ್ಲಿ ತಮ್ಮ ಪ್ರಾದೇಶಿಕ ಆಡಳಿತ ಕೇಂದ್ರವನ್ನಾಗಿ ಬೆಳೆಸಿದರು. ಮಲೆನಾಡಿನ ಬಿರುಮಳೆಯ ವಾತಾವರಣಕ್ಕೆ ಬಯಲುನಾಡಿನಲ್ಲಿ ಪ್ರಚಲಿತದಲ್ಲಿದ್ದ ವಾಸ್ತುಶೈಲಿಯನ್ನು ಅಳವಡಿಸಿಕೊಳ್ಳುವಾಗ ಕೆಲವು ಮಾರ್ಪಾಟುಗಳು ಅನಿವಾರ್ಯವಾಗಿದ್ದವು. ಆರಗದ ದೇವಾಲಯಗಳು
ನಮ್ಮ ಶಿಲ್ಪಿಗಳ ಇಂಥದ್ದೊಂದು ಪ್ರಯೋಗಶೀಲತೆಗೆ ಸಾಕ್ಷಿಯಾಗಿವೆ. ಈ ದೇವಾಲಯಗಳ ಮಂಟಪವನ್ನು ಸಂಪೂರ್ಣವಾಗಿ ಗೋಡೆಗಳಿಂದ ಮುಚ್ಚಿದ್ದು ಅವುಗಳ ಮೇಲ್ಛಾವಣಿಯನ್ನು ಕಲ್ಲಿನ ಮಾಡುಗಳಿಂದ ಹೊದಿಸಲಾಗಿದೆ. ಶೃಂಗೇರಿಯ ವಿದ್ಯಾಶಂಕರ ದೇವಾಲಯವು ಚಾಲುಕ್ಯ ಹೊಯ್ಸಳ ಶೈಲಿ ಹಾಗೂ ವಿಜಯನಗರ ಶೈಲಿಗಳ ನಡುವಿನ ಅವಸ್ಥಾಂತರವನ್ನು ಸಮರ್ಥವಾಗಿ ಪ್ರತಿನಿಧಿಸುತ್ತದೆ. ದೇವಾಲಯವು ಅಂಡಾಕೃತಿಯ ತಲವಿನ್ಯಾಸವನ್ನು ಹೊಂದಿದ್ದು ಅದರಲ್ಲಿ ನಕ್ಷತ್ರಾಕಾರದ ವಿನ್ಯಾಸವನ್ನು ಯೋಜಿಸಲಾಗಿದೆ. ದೇವಾಲಯವನ್ನು ಒಂದು ಉಪಪೀಠದ ಮೇಲೆ ಕಟ್ಟಲಾಗಿದ್ದು ಅದು ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಹಾಕುವುದಕ್ಕೆ ಪಥವನ್ನು ನಿರ್ಮಿಸುತ್ತದೆ. ಈ ದೇವಾಲಯಕ್ಕೆ ಮೂರು ಪ್ರವೇಶ ದ್ವಾರಗಳಿವೆ. ದೇವಾಲಯದ ಶಿಖರವು ಕರ್ನಾಟಕ ದೇವಾಲಯಗಳಲ್ಲೇ ಅನುಪಮವಾದ ಮಾದರಿ ಎಂಬುದರಲ್ಲಿ ಸಂದೇಹವಿಲ್ಲ. ರಂಗಮಂಟಪದ ಒಳಭಾಗದಲ್ಲಿ ಪರಿಪೂರ್ಣವಾಗಿ ವಿಕಸಿತವಾದ ವಿಜಯನಗರ ಶೈಲಿಯ ಕಂಬಗಳನ್ನು ಹಾಗೂ ಅಂಕಣವನ್ನು ಯೋಜಿಸಿದ್ದಾರೆ. ಕಂಬಗಳು ವಿಜಯನಗರ ಕಾಲದ ಸಂಕೀರ್ಣ ಸ್ತಂಭಗಳಾಗಿದ್ದು ತಳಭಾಗದಲ್ಲಿ ವ್ಯಾಳವನ್ನು ಕೆತ್ತಿದ್ದಾರೆ ಹಾಗೂ ಅದರ ಮೇಲ್ಭಾಗದಲ್ಲಿ ಮುಂಚಾಚಿದ ಬೋದಿಗೆಗಳು ಹಾಗೂ ಪದ್ಮಾಕೃತಿಗಳನ್ನು ನೋಡಬಹುದು. ಈ ಕಂಬಗಳಿಗೆ ಜ್ಯೋತಿಷ ಶಾಸ್ತ್ರೀಯ ಮಹತ್ವವೂ ಇದೆ. ರಂಗಮಂಟಪದಲ್ಲಿ ಒಟ್ಟು 12 ಕಂಬಗಳಿದ್ದು ಅವುಗಳಲ್ಲಿ ಪ್ರತಿಯೊಂದರ ಮೇಲೂ ಆಯಾ ರಾಶಿಯ ಚಿಹ್ನೆಯನ್ನು ಕೆತ್ತಿದ್ದಾರೆ. ಭಾರತದ ಚರಿತ್ರೆಯಲ್ಲಿ ಕೆಳದ ಇತಿಹಾಸ ಬಹಳ ಪ್ರಮುಖವಾದದ್ದು. ತನ್ನ ಪ್ರಾಂತದಿಂದಲೇ ಅವರು ಬೆಳೀತಾ ದೊಡ್ಡದಾಯಿತು. ಚೌಡಪ್ಪ ನಾಯಕ ನಂತರ ಸದಾಶಿವ ನಾಯಕ, ಸದಾಶಿವ ನಾಯಕ ನಂತರ ದೊಡ್ಡ ಶಂಕರ ನಾಯಕ, ದೊಡ್ಡ ಶಂಕರ ನಾಯಕ ನಂತರ ಚಿಕ್ಕ ಶಂಕರ ನಾಯಕ, ಅಲ್ಲಿಂದ ರಾಮರಾಜ ನಾಯಕ, ಅಲ್ಲಿಂದ ವೀರಭದ್ರ ನಾಯಕ, ಹೀಗೆ ಬೆಳೀತಾ ಕೆಳದಿ ಸುಮಾರು ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆಯಿತು. ಆ ಸಾಮ್ರಾಜ್ಯವಾಗಿ ಬೆಳೆದು ಕೆಳದಿ ಅರಸರು ಧರ್ಮ ಸಮನ್ವಯತೆಯಲ್ಲಿ ಬಹಳ ಹೆಚ್ಚಿನ ಪಾತ್ರ ವಹಿಸಿದವರು. ಇವರ ರಾಜ್ಯಭಾರ ಬಹಳ ಪ್ರಾಮುಖ್ಯವಾದ ಇತಿಹಾಸ. ಕೆಳದಿಯ ನಾಯಕರು ಕೆಳದಿ, ಇಕ್ಕೇರಿ, ನಗರ, ಕವಲೆ ದುರ್ಗ ಮುಂತಾದ ಸ್ಥಳಗಳಲ್ಲಿ ದೇವಾಲಯಗಳನ್ನು ಹಾಗೂ ಕೋಟೆಗಳನ್ನು ನಿರ್ಮಿಸಿದರು. ಕೆಳದಿಯು ಈ ನಾಯಕರ ಪ್ರಾರಂಭಿಕ ರಾಜಧಾನಿಯಾಗಿತ್ತು. ಕೆಳದಿಯಲ್ಲಿ ರಾಮೇಶ್ವರ ದೇವಾಲಯವು ಪ್ರಾದೇಶಿಕ ಶೈಲಿಯಲ್ಲಿ ನಿರ್ಮಾಣವಾಗಿದ್ದು ಚಾಲುಕ್ಯ ಶೈಲಿಯ ಮುಂದುವರಿಕೆಯಾಗಿದೆ. ವಿಜಯನಗರ ಶೈಲಿಯನ್ನು ಇವರು ಈ ಭಾಗಕ್ಕೆ ತಂದರು. ವೀರಭದ್ರ ದೇವಾಲಯದ ರಂಗಮಂಟಪವು ಅಪ್ಪಟ ವಿಜಯನಗರ ಶೈಲಿಯ ತಲವಿನ್ಯಾಸ ಹಾಗೂ ಕಂಬಗಳನ್ನು ಹೊಂದಿದೆ.
ಈ ರಂಗಮಂಟಪದ ಅಂಕಣದ ಅಲಂಕರಣಗಳು ವೈವಿಧ್ಯಪೂರ್ಣವಾದ ಜ್ಯಾಮಿತೀಯ ವಿನ್ಯಾಸಗಳನ್ನು ಪ್ರದರ್ಶಿಸುತ್ತವೆ. ಉತ್ತರದ ಇಂಡೋ ಇಸ್ಲಾಮಿಕ್ ಅಲಂಕರಣಗಳಲ್ಲೂ ಪರಿಣಿತಿ ಪಡೆದಿದ್ದರು ಎಂಬುದಕ್ಕೆ ನಿದರ್ಶನವಾಗಿದೆ. ಕೆಳದಿ ರಾಮೇಶ್ವರ ದೇವಾಲಯ ಸಂಕೀರ್ಣದಲ್ಲೇ ಇರುವ ಪಾರ್ವತಿ ದೇವಾಲಯದಲ್ಲಿ ಕೆಳದಿ ಕಾಲದ ಕಾಷ್ಠಶಿಲ್ಪವನ್ನು ನೋಡಬಹುದು. ಈ ದೇವಾಲಯದ ಕಂಬ, ತೊಲೆಗಳು ಹಾಗೂ ಅಂಕಣಗಳನ್ನು ಮರದಿಂದ ಮಾಡಲಾಗಿದ್ದು, ಅವುಗಳಲ್ಲಿನ ತೀರ ಅಪರೂಪದ ಹಾಗೂ ಸುಂದರವಾದ ಮೂರ್ತಿಗಳು ಹಾಗೂ ಕೆತ್ತನೆಗಳು ಕೆಳದಿ ಕಾಷ್ಠಶಿಲ್ಪಗಳ ನೈಪುಣ್ಯತೆಯನ್ನು ಸಾರಿ ಹೇಳುವಂತಿವೆ. ಇಕ್ಕೇರಿಯು ಕೆಳದಿ ನಾಯಕರ ಎರಡನೆಯ ರಾಜಧಾನಿಯಾಗಿತ್ತು. ಇಕ್ಕೇರಿಯ ಅಘೋರೇಶ್ವರ ದೇವಾಲಯವು ಒಂದು ಭವ್ಯವಾದ ವಾಸ್ತುಶಿಲ್ಪವಾಗಿದ್ದು ಇದನ್ನು ಉನ್ನತವಾದ ಅಧಿಷ್ಠಾನದ ಮೇಲೆ ಕಟ್ಟಲಾಗಿದೆ. ಈ ದೇವಾಲಯವನ್ನು 16ನೇ ಶತಮಾನದ ಮಧ್ಯಭಾಗದಲ್ಲಿ ದೊಡ್ಡ ಸಂಕಣ್ಣ ನಾಯಕನ ಕಾಲದಲ್ಲಿ ಕಟ್ಟಲಾಯಿತು. ಹದಿನೇಳನೆಯ ಶತಮಾನದ ಉತ್ತರಾರ್ಧದಲ್ಲಿ ಈ ದೇವಾಲಯದ ಜೊತೆಗೆ ಪಾರ್ವತಿ ದೇವಾಲಯ ಹಾಗೂ ನಂದಿ ಮಂಟಪಗಳಲ್ಲಿ ಇಂಡೋ ಇಸ್ಲಾಮಿಕ್ ವಿನ್ಯಾಸಗಳನ್ನು ಧಾರಾಳವಾಗಿ ಅಳವಡಿಸಲಾಯಿತು. ಪಾರ್ವತಿ ದೇವಾಲಯದ ಕಮಾನುದ್ವಾರ, ಅಘೋರೇಶ್ವರದ ರಂಗಮಂಟಪದ ಜಾಲಂದ್ರ ಕಿಟಕಿಗಳ ಕಮಾನುಗಳು, ನಂದಿ ಮಂಟಪವನ್ನು ಒಳಗೊಂಡಂತೆ ಮುಚ್ಚಿಗೆಯ ಮೇಲೆ ಇರುವ ಕಂಗುರಗಳು ಹಾಗೂ ಮಿನಾರೆಟ್ಗಳು ಈ ವಿನ್ಯಾಸಗಳಿಗೆ ಉದಾಹರಣೆಗಳಾಗಿವೆ.